ಗಾಡಿ ತಗೊಂಡು ಹೋಗ್ತಿದ್ದೇನೆ. ಆ ಕಳ್ಳ, ಕುತ್ಕೊಳ್ಳಿ ಕುತ್ಕೊಳ್ಳಿ, ಗಟ್ಟಿಗೆ ಇಟ್ಕೊಳ್ಳಿ ಗಟ್ಟಿಗೆ ಇಟ್ಕೊಳ್ಳಿ, ಬಿದ್ದ ಬಿಡ್ತಾರೆ, ಇಟ್ಕೊಳ್ರಿ 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 ಗಟ್ಟಿಗೆ ಬೇಗ ಹೋಗೋಣ. ಗಟ್ಟಿಗಿಟ್ಕೊಳ್ಳಿ, ಎದುರ್ಬೇಡಿ, ನಾನಿದ್ದೀನಿ. ಸಂತೋಷ ಆಹಾ ಓಹೋ ಸಂಗೀತ ಏಹೇ, ಹಾಡೇಳ್ತಿದ್ದೀರಲ್ಲ, ಬೇಗ ಹೋಗಿ ಸರ್. ಏ ಹಾಡು ಹೇಳಿದ್ರೆ ಸ್ಫೂರ್ತಿ ಬಂದು ಸುಮ್ಮನಿರಮ್ಮ, ಅವಾಗಲೇ ಸಿಕ್ಕೋದು ಕಳ್ಳ, ನೀವು ಗಟ್ಟಿಗಿಟ್ಕೊಳ್ಳಿ. ಏನ್ ಸ್ಪೀಡ್ ಓಡಿಸ್ತಾರೆ ನೋಡಿ, ಬ್ಯಾಕ್ ಶಾಟ್ ಅಲ್ಲಿ ನೋಡಿದ್ರೆ ಚಾಲ್ಸ್ ಸೋಬ್ರಾಜ್ ಇದ್ದಾಗ ಅವನೇ ಹಿಡಿತೀನಿ, ನೀವು ಎದುರ್ಬೇಡಿ, ನೀವು ಇಟ್ಕೊಳ್ಳಿ, ಗಾಬರಾಬೇಡಿ, ಜಸ್ಟ್ ಕ್ಯಾಚ್ ಹಾಕ್ತೀವಿ, ಕ್ಯಾಚ್ ಹಾಕಿದ ನಂಬರ್ ಒನ್ ನಾವು ಬ್ರೇಕ್ ಹಾಕ್ತೀನಿ. ಟಚಿಂಗ್ ಟಚಿಂಗ್ ಟಚಿಂಗ್, ಕಳ್ಳ ಇಲ್ಲಿ ಬರ್ತಾ ಇದ್ದಾನೆ ಸರ್. ಹಾ ಬರ್ಲಿ. ಇವನೇ ಸರ್ ಕಳ್ಳ, ಇವನ್ನ ಪೊಲೀಸ್ ಇಟ್ಕೊಡ್ಬೇಕು. ಹಿಡಿಯನ ಹಿಡಿಯನ. ಅಯ್ಯ ಹೆಂಗಿತ್ತು ರೈಡಿಂಗು ಟಚಿಂಗು? ಸೂಪರ್ ಆಗಿತ್ತು. ಥ್ಯಾಂಕ್ ಯು. ಇವ್ ನಿಮಗೆ ಗೊತ್ತಾ? ಇಯ್ಯ ಗೊತ್ತಾ, ಸೈಡ್ ಪ್ಲೀಸ್. ಬರ್ಲಾಕ? ಬಾಯ್. ಹುಡುಗಿರ ಹತ್ರ ಬೇಕು ಅಂತಾನೆ ನಾಟಕ ಆಡ್ತೀರಾ ರ್ಯಾಸ್ಕಲ್ಸ್? ಓ ನಮಸ್ಕಾರ ಇನ್ಸ್ಪೆಕ್ಟರ್ಗೆ. ಓ ನಮಸ್ಕಾರ ಮಂಡಿ ಮಚ್ಚನ್ ಸಾವುಕಾರರಿಗೆ. ಇದೇನಿದು ಮಧ್ಯಾಹ್ನ ಗುಂಡಾಕ್ತಿದ್ದೀರಿ? ಈಗ ಹಾಕಿದ್ರೆ ಸಂಜೆ ಅಷ್ಟೊತ್ತಿಗೆ ಇಳಿದೋಗ್ಬಿಡುತ್ತಲ್ಲ, ಹೆಂಡ ಹೆಟ್ಟಿ ಎರಡನ್ನು ಮಿಕ್ಸ್ ಮಾಡಲ್ಲ ನಾನು, ಸಪರೇಟ್ ಸಪರೇಟ್ ಆಗಿ ಬ್ಯಾಲೆನ್ಸ್ ಮಾಡೋ ಹ್ಯಾಬಿಟ್ ಉಳ್ಳದ್ದು. ನೀವು ಬಿಡಿ, ಎಲ್ಲ ಬ್ಯಾಲೆನ್ಸ್ ಮಾಡ್ತೀರಾ ಅಂಗಡಿ ತಕ್ಕಡಿ ಒಂದು ಬಿಟ್ಟು. ವ್ಯಾಪಾರಂ ದ್ರೋಹ ಚಿಂತನಮ್ ಅಂತ ಕೇಳಿರ್ವಾ? ನ್ಯಾಯವಾಗಿ ವ್ಯಾಪಾರ ಮಾಡ್ಬಿಟ್ರೆ ತಿರುಪ್ತಿಗೆ ಹೋಗ್ಬೇಕಾಗತ್ತೆ ನಾನು. ಅದ್ ಸರಿ, ಬಹಳ ದಿವಸ ಸಿಕ್ಕಿದ್ರ ಬನ್ನಿ ಗುಡಾಕಿ. ಅಯ್ಯೋ ಬೇಡ ಸಾವುಕಾರ್ರೆ, ನಾನೀಗ ಡ್ಯೂಟಿಲಿ ಇದ್ದೀನಿ. ಪಕ್ಕದಲ್ಲಿ ಲೇಡೀಸ್ ಹಾಸ್ಟೆಲ್ ಇದೆಯಲ್ಲ, ಹೌದು, ಅಲ್ಲಿ ಪೋಲಿ ಹುಡುಗರ ಕಾಟ ಜಾಸ್ತಿ ಆಗಿದೆ ಅಂತ ವಾರ್ಡನ್ ಕಂಪ್ಲೇಂಟ್ ಮಾಡಿದ್ರು, ಅದಕ್ಕೆ ಮಫ್ತಿಲ್ ಇದೀವಿ ಅವ್ರನ್ನ ಹಿಡಿಯಕ್ಕೆ. ಇನ್ಸ್ಪೆಕ್ಟ್ರೆ, ಅವ್ರನ್ನ ಹಿಡಿದು ಎದುರ್ಸ್ಬಿಟ್ಟು ಬಿಟ್ಬಿಟ್ಟು ಸಾಲ್ದು, ಅವ್ರನ್ನ ಕರ್ಕೊಂಡೋಗಿ ಏರೋಪ್ಲೇನ್ ಇಟ್ಬೇಕು. ಓದೋ ಸಮಯದಲ್ಲಿ ಊರ್ ಊರು ಕೇರ್ ಕೇರಿ ಅಲೆಗ್ ಬಿಟ್ಟವ್ರಲ್ಲ, ಅವ್ರ ಅಪ್ದಿರ್ ಮೊದ್ಲು ಬೆಂಡ್ ಎತ್ಬೇಕು. ನೀವ್ ಹೇಳೋದು ಸರಿನೇ, ತಂದೆ ತಾಯಿಗಳು ಸರಿ ಇಲ್ಲ ಅಂದ್ರೆ ಮಕ್ಕಳು ಖಂಡಿತವಾಗ್ಲು ಈ ರೀತಿ ಆಗೇ ಆಗ್ತಾರೆ, ಹಾಳಾಗ್ ಹೋಯ್ತಾರೆ, ಎಕ್ಕುಟ್ ಹೋಯ್ತಾರೆ. ನಾನು ನಿಮ್ ಹತ್ರಕ್ಕೆ ಬರೋಣ ಅಂತಿದ್ದೆ. ಏನ್ ವಿಷಯ? ಕೂತ್ಕೊಂಡು ಮಾತಾಡಿ ಇನ್ಸ್ಪೆಕ್ಟ್ರೆ. ಏನ್ ಸಮಾಚಾರ? ಏನಿಲ್ಲ, ಮುಂದಿನ ವಾರ ಮಗಳ ಮದುವೆ, ಅದಕ್ಕೆ ಎರಡು ಮೂಟೆ ಒಳ್ಳೆ ಅಕ್ಕಿ ಬೇಕಾಗಿತ್ತು. ಒಳ್ಳೆ ಅಕ್ಕಿರ ನಮ್ಮ ಹತ್ರ ಇರೋದು ನುಚ್ಚು ದಪ್ಪಕ್ಕಿ, ಅದೇ ಕಳ್ಸ್ಕೊಡ್ರ? ಅಯ್ಯೋ ಬೇಡ ಸಾವುಕಾರ, ದೊಡ್ಡ ದೊಡ್ಡ ಸಾಹೇಬ್ರೆಲ್ಲ ಬರ್ತಾರೆ, ಸಣ್ಣ ಅಕ್ಕಿ ಇದ್ರೆ ಚೆನ್ನಾಗಿತ್ತು. ರೇ ಇನ್ಸ್ಪೆಕ್ಟ್ರೆ, ನಿಮ್ ಡಿಪಾರ್ಟ್ಮೆಂಟ್ ನೋಡೆಲ್ಲ ಓಸಿಗಿರಾಗಿ ಉಳ್ಕೊಂಡ್ರೆ, ಅದರಲ್ಲೂ ದಪ್ಪ ಸಣ್ಣ ಬೇರೆ ಅಂತ ಬಿಂಕ ಬೇರೆ ಮಾಡ್ತಿರ್ರೆ, ನಮ್ಮ ಹತ್ರ ಇರೋದೇ ದಪ್ಪಕ್ಕಿನಪ್ಪ, ಸಣ್ಣದು ನಮ್ ತಾಯಿ ಸತ್ವ. ಸರ್ ಆ ಪೂರೈ ಹೇಳ್ಕೊಂಡು ಸಿಕ್ಬಿಟ್ರು. ಹೌದಾ? ಹೌದು, ಹೇಳ್ಕೊಂಡು ಬನ್ನಿ. ಆಯ್ತು ಸರ್. ರೇ ರೇ ಇನ್ಸ್ಪೆಕ್ಟ್ರೆ, ಅವ್ರ ಅಪ್ಪಿರ ಚೆನ್ನಾಗಿ ಬೆಂಡೆ ತಂದ್ ಮಾತ್ರ ಬರಿಬೇಡಿ. ಡೆಫಿನೆಟ್ಲಿ ಓಕೆ. ಅಯ್ಯೋ ಏನ್ರಿ ಅನ್ಯಾಯ ಇದು, ಲೇಡೀಸ್ ಹಾಸ್ಟೆಲ್ ಅಲ್ಲಿ ಕರೆಂಟ್ ಇದೆಯಾ ನೀರಿದೆಯಾ ಅಂತ ಪರಿಶೀಲನೆ ಮಾಡಕ್ ಹೋದ್ರೆ ಇವ್ರ ನಮ್ಮನ್ನ ಅರೆಸ್ಟ್ ಮಾಡ್ತಿದ್ರಲ್ಲ, ಎಲ್ಲಾ ಪ್ರೆಸ್ಸವ್ರನ್ನ ಕರೆದು ರಾಜ್ಯಾದ್ಯಂತ ಇವ್ರನ್ನ ಬಹಿಷ್ಕಾರ ಮಾಡ್ಬೇಕಾಯ್ತೆ ನಾವು. ಬಹಿಷ್ಕಾರ ಮಾಡುವಂತಪ್ಪ ಮಾಡುವಂತೆ, ನಿಮ್ಮನ್ನ ಹೇಳ್ಕೊಂಡು ಹೋಗಿ ಏರೋಪ್ಲೇನ್ ಎತ್ತೇನೆ. ಏಯ್ ಯಾರೋ ನೋಡ್ತಾ ನಿಂತೀರಾ, ಹಾಕ್ರ ಒಳಗೆ. ಏನಯ್ಯ ನನ್ ಟೆನ್ಷನ್? ಒಂದು ಸಿಗರೇಟ್ ಕೊಡಪ್ಪ. ಅಯ್ಯ ಈ ಕಡೆನೆ ಬರಂಗವನೆ ರೈಟ್ ಅಬೌಟ್ ಟರ್ನ್. ಇನ್ಸ್ಪೆಕ್ಟರ್ ಜಯಣ್ಣ ಸಿಕ್ಬಿಟ್ರೆ ನಮ್ಮ ಕಳ್ಳನ ಮಕ್ಕಳು. ಆಹಾ, ಬ್ಯಾಗ್ ಶಾಟ್ ಇಂದ ಒಳ್ಳೆ ಸಿನಿಮಾ ಹೀರೋ ಇದ್ದಂಗ ಅವ್ರೆ ನನ್ನ ಮಕ್ಕಳು. ತಮ್ಮ ಸುಂದರ ಮುಖಾರವಿಂದವನ್ನೊಮ್ಮೆ ತೋರಿಸುವಿರಾ? ತೋರಿಸ್ಬಿಡಪ್ಪ. ಜಯಣ್ಣ ಏನೋ ಸ್ಕೆಚ್ ಆಗ್ತಾವನೆ. ಏನ್ ಸಾವುಕಾರ್ರೆ? ಜಯಣ್ಣ ಮಗಳು ಮದುವೆಗೆ ಅಂತ ಎರಡು ಕ್ವಿಂಟಾಲ್ ಅಕ್ಕಿ ಕೇಳಿದ್ದಲ್ವಾ, ಬರ್ತೇ ಬಿಟ್ಟಿದ್ದೆ. ಮಿನಿಸ್ಟ್ರಿಗೆ ಅಂತ ಮೂರ್ ಕ್ವಿಂಟಾಲ್ ಅಕ್ಕಿ ತೆಗೆದಿಟ್ಟಿದ್ದೆ, ಅದನ್ನೇ ನಿನ್ ಮಗಳ ಮದುವೆ ಕಳ್ಸ್ಕೊಟ್ಬಿಡ್ತೀನಿ. ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು. ಇವ್ರನ್ನ ಇವ್ರ ಅಪ್ಪಂದ್ರ ಬೆಂಡೆ ತಗ್ತಾನೆ, ನೀವ್ ಕೊಡ್ತಾರ ಇನ್ನೊಮ್ಮು? ಹಂಗಲ್ಲ ಕಣಪ್ಪ, ಅವ್ರ ಅಪ್ಪಿರ ಬೆಂಡೆತ್ಬೇಕು ಅಂದ್ರೆ ನೀನ್ ನನ್ನೇ ಬೆಂಡೆತ್ಬೇಕು. ವಾಟ್ ಈಸ್ ಈ ಟೆಲಿಂಗ್? ಆ ಲವ್ನ ಎಲ್ಲ ಇನ್ಸೆಂಟ್ ಮಾಡ್ಕೊಂಡು ಕರಿಯ ನನ್ ಮಗ, ನನ್ನ ಮಗ ಬಿಟ್ ಕಳಿಸ್ಬಿಡು. ಮಧ್ಯಾಹ್ನಕ್ಕೆ ಕುಡ್ದಿದ್ ನಿಶಾ ಎಲ್ಲ ಹಿಡಿದೋಯ್ತು. ಕದರಾಗಿರು. ಬಿಟ್ ಕಳ್ಸಿರೋಣ. ಥ್ಯಾಂಕ್ ಯು. Like, share and subscribe to TV Next Kannada.